ಅದರಲ್ಲಿ ಲಾಸ್ಟ್ ಒಂದು ಎಲಿಮೆಂಟ್ ಇಷ್ಟ ಆಯಿತು ಸರ್, ಆ ಬ್ಲಡ್ ಮಾಫಿಯಾದ ಇಷ್ಟ ಆಯಿತು. ಚೆನ್ನಾಗಿದೆ, ನೋಡ್ಬೋದು ಮೂವಿ. ಎವ್ರಿಬಡಿ ಕಮ್ ಆ್ಯಂಡ್ ವಾಚ್ ದಿಸ್ ಆ್ಯಂಡ್ ಮೋಟಿವೇಟ್ ದ ಟೀಮ್ ಆ್ಯಂಡ್ ಪ್ಲೀಸ್, ಇಟ್ ಈಸ್ ವೆರಿ ಗುಡ್ ಮೆಸೇಜ್ ಆ್ಯಂಡ್ ಫಾರ್ವರ್ಡ್ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಒಂದು ಪ್ರತಿಯೊಂದು ಸಾಮಾನ್ಯ ಮಕ್ಕಳು ಎಲ್ರಿಗೂ ಹಾರ್ಟಲ್ಲಿ ಪಿಂಚ್ ಮಾಡುತ್ತೆ ಇದೊಂದು ಕತೆ. ಸೊ ಇದನ್ನು ಒಬ್ಬರು ಹೋಗಿ ಇನ್ನೊಬ್ರ ಹೇಳೋದು ಬೇಡ. ಪ್ರತಿಯೊಂದು ಮಕ್ಕಳಿಗೂ ಒಂದು ಇದಾಗುತ್ತೆ, ಏನೋ ಯೋಚನೆ ಮಾಡ್ತಾರೆ. ನಾನು ಬ್ಲಡ್ ಕೊಡುವಾಗ, ನೆಕ್ಸ್ಟ್ ಬ್ಲಡ್ ಕೊಡುವಾಗ ನಾನು ಥಿಂಕ್ ಮಾಡ್ತೀನಿ, ಓ ನಾನು ಕೊಡ್ಬೋದಾ ಕೊಡಬೇಡ್ವಾ, ಕೊಟ್ಟಿದ್ರೆ ಇದು ಏನಾಗುತ್ತೆ, ಒಳ್ಳೇದಕ್ಕೆ ಯೂಸ್ ಮಾಡ್ತೀರಾ ಕೆಟ್ಟದಕ್ಕೆ ಯೂಸ್ ಮಾಡ್ತಾರಾ ಅಂತಾರೆ. ಥಿಂಕ್ ಮಾಡೋಕೆ ನನಗೆ ಆ್ಯಕ್ಚುಲಿ ಐ ಫೀಲ್ ವೆರಿ ಎಮೋಷ್ನಲ್ ರಿಯಲಿ, ಇಟ್ ಈಸ್ ಟಚಿಂಗ್ ಮೈ ಹಾರ್ಟ್. ಇಲ್ಲ ನಿಜವಾಗ್ಲೂ 1% ನನಗೆ ಗೊತ್ತಿಲ್ಲ. ಎಸ್ ಎಸ್, ನೌ ಐ ಯು ಇಟ್ ಮೇಕ್ಸ್ ಮೀ ಟು ಥಿಂಕ್ ರಿಯಲಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಫಿಲಮ್ ಚೆನ್ನಾಗಿದೆ, ಬ್ಲಡ್ ಡೊನೇಷನ್ ಬಗ್ಗೆ ಎಲ್ಲ ಇದೆ, ತಾಯಿ ಮತ್ತು ಬೇರೆ ಇದ್ರ ಎಮೋಷನ್ಸ್ ಎಲ್ಲ ಇದೆ, ಒಳ್ಳೊಳ್ಳೆ ಹಾಡಿದೆ. ಫಿಲಮನ್ನು ಚೆನ್ನಾಗಿ ತೆಗ್ದಿದ್ದಾರೆ, ಡೈರೆಕ್ಷನ್ ಚೆನ್ನಾಗಿದೆ, ಎಲ್ಲರೂ ನೋಡಬೇಕು ಅಂತ ನಾನು ಹೇಳ್ತೀನಿ. ನನಗಿಷ್ಟ ಆಗಿದ್ದು ಅದೇ ಬ್ಲಡ್ ಮಾಫಿಯಾ ಇದೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಅದರಿಂದ ಹೆಂಗೆ ಮೋಸ ಮಾಡ್ತಾರೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಸೊ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಇದೆ ಇದರಲ್ಲಿ. ಫೈಗೆ 4 ಕೊಡ್ತೀನಿ. ಒಂದು ಹೊಸ ಟೈಪ್ ಇದೆ ಅಂದರೆ, ಈಗಿನ ಟ್ರೆಂಡು ಈಗ ಇದು ಬ್ಲಡ್ ಎಲ್ಲ ಡೊನೇಷನ್ ಕೊಡ್ತಾರಲ್ಲ, ಆ ಬ್ಲಡ್ ಡೊನೇಷನ್ನ ತೊಗೊಂಡು ಏನು ಮೋಸ ಮಾಡ್ತಾಯಿದ್ದಾರೆ, ಯಾವ ರೀತಿ ಮಿಸ್ಯೂಸ್ ಆಗ್ತಾಯಿದೆ, ಮತ್ತು ಮೆಡಿಕಲಲ್ಲಿ ಅವರೇ ಕಾಯಿಲೆ ಬರ್ತಾರೆ, ಮೆಡಿಸಿನು ಕಡಿಡ್ತಾರೆ, ಅದಕ್ಕೆ ವ್ಯಾಕ್ಸಿನ್ ಅವರೇ ಕೊಡ್ತಾರೆ. ಈ ಒಂದು ಮಾಫಿಯಾ ಒಂಥರ ಈಗ ನಡೀತಿರೋ ಟ್ರೆಂಡು, ಜನ ಸ್ವಲ್ಪ ಎಚ್ಚೆತ್ಕೊಂಡು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅನ್ನೋದನ್ನ ಎಸ್ ನಾರಾಯಣ ಬಾರಿಸಿದ ಮೇಲೆ 50 ಚಿತ್ರ ಹೊಡೆದು ಡೈರೆಕ್ಷನು, ಜೊತೆಗೆ ಒಂದು ಡೈನಾಮಿಕ್ಕು CCB ಆಫೀಸರ್ ಮಾಡಿದ್ದಾರೆ. ಚೆನ್ನಾಗಿದೆ ಫಿಲಮ್, ನೋಡ್ಬೋದು. ಚೆನ್ನಾಗಿದೆ, ಒಂದು ಒಳ್ಳೆ ಮೆಸೇಜ್ನ ಕೊಟ್ಟಿದ್ದಾರೆ. ಕನ್ನಡ ಜನತೆ ನೋಡೋದಕ್ಕಿಂತ ಇದು ವರ್ಲ್ಡ್ ವೈಡ್ ಸ್ವಲ್ಪ ನೋಡಿದ್ರೆ ಇನ್ನೂ ಚೆನ್ನಾಗಿತ್ತು. ಏನಕ್ಕಂತಂದರೆ ಆರೋಗ್ಯದ ಅನ್ನೋ ಒಂದು ವಿಷಯಕ್ಕೆ ನಮಗೆ ಬ್ಲಡ್ ಅನ್ನೋದು ಎಷ್ಟು ಮುಖ್ಯ, ಆ ಬ್ಲಡ್ ಮಾಫಿಯಾನ ಯಾವ ಥರ ನಡೆದಿದೆ, ಯಾವ ಥರ ನಡೀತಾ ಇದೆ, ಎಷ್ಟೊಂದು ಯೂಸೇ ಆಗ್ತಾ ಇಲ್ಲ, ಬಗ್ಗೆ ಚೆಲ್ತಾ ಇದ್ದಾರೆ ಬ್ಲಡ್ನೂ ಅನ್ನೋ ಒಂದು ಸತ್ಯನ ಈ ಫಿಲಮಲ್ಲಿ ನಾವು ತಿಳ್ಕೊಬೋದು. ಜೈನ್ ಜಯ ಕರ್ನಾಟಕ. ಇದಂತೂ ಕೇಳಲೇಬೇಡಿ, ವಿಲನ್ಸ್ ಆಗಲಿ ಹೀರೋಸ್ ಆಗಲಿ ಎಲ್ಲರೂ ಸೂಪರ್ ಆ್ಯಕ್ಟಿಂಗ್ ಇದೆ. ಕ್ಲೈಮ್ಯಾಕ್ಸ್ ಒಂಥರ ಡಿಫ್ರೆಂಟ್ ಆಗ್ತಿದೆ, ಚೆನ್ನಾಗಿದೆ, ಬಟ್ ಓವರಾಲ್ ಆಗಿ ಚೆನ್ನಾಗಿದೆ ಒಂದು. ಹಾಂ ಹೌದು, ಅವರು ಆ್ಯಕ್ಟಿಂಗು ಮಾಡಿದ್ದಾರೆ, ಒಂದು ಹೊಸದಾಗಿ ಅವ್ರು ತೋರಿಸಿದ್ದಾರೆ, ಅವ್ರನ್ನ ಅವ್ರು ತೋರಿಸ್ಕೊಟ್ರದು. ಸೊ 5D ನಾನೇ ಅಂದ್ಕೊಂಡಿದ್ವಿ, ಆ 5D ಅವ್ರದೇ ಡಿಫ್ರೆಂಟ್ ಡೈವೆನ್ಷನ್ ಅಂದ್ಕೋತೀನಿ. ಸೊ ಚೆನ್ನಾಗಿದೆ ಇದು, ಅವ್ರ ಆ್ಯಕ್ಟಿಂಗು ಚೆನ್ನಾಗಿದೆ, ನೈಸ್. ಓ ನೋಡ್ಬೋದು, ಎಲ್ಲರೂ ನೋಡ್ಬೋದು, ಫ್ಯಾಮಿಲಿ ನೋಡೋಂಥ ಫಿಲಮ್ಸ್ ಚೆನ್ನಾಗಿದೆ.